ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರಸಭೆ ಆಡಳಿತ ಮಂಡಳಿ ತಮಿಳು ಭಾಷೆಗೆ ಒತ್ತು ನೀಡುವಂತಹ ಆದೇಶಗಳನ್ನು ಹೊರಡಿಸುವ ಮೂಲಕ ಕನ್ನಡ ಹಾಗೂ ಕನ್ನಡ ಪರ ಹೋರಾಟಗಾರರಿಗೆ ಅವಮಾನ ಮಾಡಿದೆ. ಜುಲೈ 10ರಂದು ಕನ್ನಡ ಚಳವಳಿ ಪಕ್ಷದ ನಾಯಕ ವಾಟಾಳ್ ನಾಗರಾಜ್ ಹಾಗೂ ಕನ್ನಡ ಮಿತ್ರ ವೆಂಕಟಪ್ಪ ನೇತೃತ್ವದಲ್ಲಿ ನೂರಾರು ಕನ್ನಡ ಅಭಿಮಾನಿಗಳು ಕೆಜಿಎಫ್ಗೆ ಆಗಮಿಸಿ ತಮಿಳು ನಾಮಫಲಕಗಳನ್ನು ತೆಗೆಯುವಂತೆ ಆಗ್ರಹಿಸಿದರು. ಇನ್ನು ಬಸ್ ನಿಲ್ದಾಣದಲ್ಲಿ ತಮಿಳು ಭಾಷೆಯಲ್ಲಿ ಬರೆಯಲಾಗಿದ್ದ ನಾಮಫಲಕಕ್ಕೆ ಕಪ್ಪು ಮಸಿ ಬಳಿದು ಹೋರಾಟ ನಡೆಸಿದರು. ಆದರೆ ವಾಟಾಳ್ ನಾಗರಾಜ್ ಹೋರಾಟ ಮಾಡಿ ಹೋದ 2 ದಿನಕ್ಕೆ ಮತ್ತೆ ಬಸ್ ನಿಲ್ದಾಣದ ನಾಮಫಲಕಗಳಲ್ಲಿ ತಮಿಳು ಭಾಷೆ ಬರೆಯಲಾಗಿದೆ. ಕೆಜಿಎಫ್ ಅನ್ನೋದು ಒಂದು ಕರ್ನಾಟಕದ ಒಂದು ಅಂಗ. ಇಲ್ಲಿ ಕನ್ನಡ ಇರಬೇಕು, ಕನ್ನಡ ಬೆಳಿಬೇಕು ಅಂತ ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಕೆಜಿಎಫ್ ಬಸ್ ನಿಲ್ದಾಣದ ಮೇಲೆ ತಮಿಳು ಬೋರ್ಡು ದೊಡ್ಡದಾಗಿ ಹಾಕಿದ್ದಾವೆ. ಅದ್ರ ಬಗ್ಗೆ ನಾವು 2 ವರ್ಷದ ಹಿಂದೆನೂ ಒಂದು ಹೋರಾಟ ಮಾಡಿದ್ವಿ. ಅದರಿಂದ ನಮ್ಗೆ ಪ್ರತಿಫಲ ಏನೂ ಸಿಕ್ಕಿಲ್ಲ. ಮೊನ್ನೆ ವಾಟಾಳ್ ನಾಗರಾಜ್ ಅವರು ಬಂದು ಇದ್ರ ಬಗ್ಗೆ ಪ್ರತಿಭಟನೆ ಮಾಡಿ ತಮಿಳು ಬೋರ್ಡ್ಗೆ ಮಸಿ ಬಳಿದಿದ್ರು. ಆಗ ಇಲ್ಲಿ ಕೆಲವೊಂದು ತಮಿಳಿಗರು ಹಾಗೂ ಕನ್ನಡಿಗರು ಬಂದು ಮತ್ತೆ ತಮಿಳು ಬೋರ್ಡನ್ನು ಬರೆಸಿದ್ದಾರೆ. ಕೆಲವೊಂದು ಕನ್ನಡ ಸಂಘಟನೆಗಳು ಹೋಗಿ ಡಿಸಿಗೆ ಮನವಿ ಕೊಟ್ಟು ಬರೋ ಮುಂಚೆನೆ ಇಲ್ಲಿ ಮತ್ತೆ ತಮಿಳು ಬೋರ್ಡನ್ನು ಬರೆಸಿದ್ದಾರೆ. ಇನ್ನೊಂದು, ಇಲ್ಲಿ ಕೆಲವೊಂದು ಕನ್ನಡಿಗರಲ್ಲಿ ಒಗ್ಗಟ್ಟಿಲ್ಲ, ಕೆಲವೊಂದು ಕನ್ನಡ ಸಂಘಟನೆಗಳಲ್ಲೇ ಒಗ್ಗಟ್ಟಿಲ್ಲ. ಮೊನ್ನೆ ವಾಟಾಳ್ ನಾಗರಾಜು ಬಂದಿರೋ ವಿಷಯ ಎಲ್ಲರಿಗೂ ಗೊತ್ತಿರ್ಬೋದು. ಆದರೆ ಕೆಲವೊಂದು ಕನ್ನಡಿಗರು, ಕೆಲವೊಂದು ಸಂಘಟನೆಗಳು ವಾಟಾಳ್ ನಾಗರಾಜು ಇಲ್ಲಿ ಬಂದಿರೋದಕ್ಕೆ ಸಂಬಂಧನೇ ಇಲ್ಲ, ಅವ್ರು ಏನಕ್ಕೆ ಬಂದಿದ್ದಾರೋ ಗೊತ್ತೇ ಇಲ್ಲ ಅಂತ ಕೆಲವು ಮಾತಾಡ್ಕೊತಿದ್ದಾರೆ. ಖಂಡಿತ ಇದು ಕನ್ನಡ ಭಾಷೆಗೆ ಅವಮಾನನೇ ಆಗಿರೋದು. ಕೆಲವೊಂದು ಕುತಂತ್ರಿ ಕನ್ನಡಿಗರಿಂದ ಕನ್ನಡಕ್ಕೆ ಅವಮಾನ ಆಗಿದೆ ಇಲ್ಲಿ ನಿಜವಾಗ್ಲೂ. ಇದನ್ನು ಮತ್ತೆ ಎಲ್ಲರೂ ಎಚ್ಚೆತ್ಕೊಳ್ಳಬೇಕು, ಅಂಥವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು, ಮತ್ತು ಕನ್ನಡಕ್ಕಾಗಿ ಎಲ್ಲರೂ ಬರಬೇಕು. ಏನಂದರೆ ನಾವು ಕನ್ನಡಿಗರು, ನಾವು ಕನ್ನಡದವರು ಅನ್ನೋ ಮನೋಭಾವನೆ ಕೆಲವ್ರಿಗಿಲ್ಲ. ನಾವು ಆ ಸಂಘಟನೆ, ನಾವು ಈ ಸಂಘಟನೆ ಅಂತ ಕಿತ್ತಾಡ್ಕೊತಿದ್ದಾರೆ ಇಲ್ಲಿ. ಒಂದೊಂದು ಸಂಘಟನೆ ಒಂದೊಂದು ಥರದ, ಕೆಲವೊಂದು ಕನ್ನಡ ಅಭಿವೃದ್ಧಿ ಮಾಡಬೇಕು, ಕನ್ನಡಕ್ಕಾಗಿ ಹೋರಾಡಬೇಕು ಅಂತ ಸಂಘಟನೆಗಳ ಬರ್ತಾರೆ. ಅದೇ ಕೆಲವೊಬ್ಬರು ಇಲ್ಲಿ ದುಡ್ಡು ಮಾಡೋದು, ರೋಲ್ ಕಾಲ್ ಮಾಡೋದು, ಈ ಮೂಲಕ ಇದು ಮಾಡ್ತಿದ್ದಾರೆ. ಸಂಘಟನೆ ಕನ್ನಡ, ಒಂದು ಕನ್ನಡ ಉಳಿಬೇಕಂದ್ರೆ ಸಂಘಟನೆಗಳು ಇರಲೇಬೇಕು. ಆದರೆ ಇನ್ನೊಂದು ಇಲ್ಲೊಂದು ಕೆಲವೊಂದು ಸಂಘಟನೆಗಳಿಂದ ಅದು ವಿರೋಧವಾಗಿದೆ. ನಮ್ಮ ಅಭಿಪ್ರಾಯ ಒಂದೇ, ಕೆಜಿಎಫ್ನಲ್ಲಿ ಕನ್ನಡ ಮತ್ತೆ ಬರಬೇಕು. ಎಲ್ಲೆಲ್ಲಿ ತಮಿಳು ಬೋರ್ಡ್ ಇದೆಯೋ ಆ ತಮಿಳು ಬೋರ್ಡ್ ಹೋಗಿ ಮತ್ತೆ ಕನ್ನಡ ಬರಬೇಕು. ಇಲ್ಲಿನ ಕನ್ನಡಿಗರೆಲ್ಲರೂ ಒಗ್ಗಟ್ಟಾಗಬೇಕು. ಇಲ್ಲಿನ ಸಂಘಟನೆಗಳು, ನಾವು ಆ ಸಂಘಟನೆ ಈ ಸಂಘಟನೆ ಅಂತ ಹೋರಾಡೋದು ಬಿಟ್ಟು ಮತ್ತೆ ನಾವೆಲ್ಲ ಕನ್ನಡಿಗರು ಅಂತ ಹೋರಾಡೋದಕ್ಕೆ ಶುರು ಮಾಡಬೇಕು. ಎಲ್ಲ ಕಡೆ ಕನ್ನಡ ನಮ್ಮ ಪಲಕ ಆಗಬೇಕು, ಜನಗಳು ಅತಿ ಹೆಚ್ಚು ಕನ್ನಡ ಮಾತಾಡಬೇಕು. ವಾಟಾಳ್ ನಾಗರಾಜ್ ತಮಿಳು ಹೋರಾಟದ ವಿರುದ್ಧ ತೊಡೆತಟ್ಟಿ ನಿಂತ ತಮಿಳು ಭಾಷಿಗರು ಹಾಗೂ ತಮಿಳು ವ್ಯಾಮೋಹ ಹೊಂದಿರುವ ನಗರಸಭೆ ಸದಸ್ಯರು ನಿನ್ನೆ ನಗರಸಭೆ ಕಚೇರಿಯಲ್ಲಿ ಸಭೆ ಸೇರಿ ಕೆಲವು ಸ್ಥಳೀಯ ಕನ್ನಡ ಪರ ಸಂಘಟನೆ ಮುಖಂಡರನ್ನ ಕರೆಸಿ ರಾಜಿ ಸಂಧಾನ ಮೂಲಕ ತಮಿಳು ಭಾಷೆಗೆ ಅನ್ಯಾಯವಾಗದಂತೆ ನೋಡಿಕೊಂಡಿದ್ದಾರೆ. ನಗರಸಭೆ ಅಧ್ಯಕ್ಷ ವಳ್ಳಲ್ ಮುನಿಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆಸಿ ಕೆಜಿಎಫ್ ನಗರದಲ್ಲಿ ತಮಿಳು ಭಾಷೆಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳುವ ಠರಾವು ಹೊರಡಿಸಲಾಗಿದೆ. ಕಪ್ಪು ಮಸಿ ಬಳಿದಿದ್ದ ನಾಮಫಲಕದಲ್ಲಿ ಮತ್ತೆ ತಮಿಳು ಭಾಷೆ ಬರೆಯಲಾಗಿದೆ. ತಮಿಳು ನಾಮಫಲಕಗಳನ್ನು ಹಾಕಲು ಸೂಚಿಸಲಾಗಿದೆ. ಕನ್ನಡದ ಋಣದಲ್ಲಿ ಅಧಿಕಾರ ಅನುಭವಿಸುತ್ತಿರುವ ನಗರಸಭೆ ಸದಸ್ಯರು ನಾಡಿನ ಅಗ್ರಗಣ್ಯ ಭಾಷೆಗೆ ಅವಮಾನ ಮಾಡಿದ್ದಾರೆ. ಇದಕ್ಕೆ ಸ್ಥಳೀಯ ಶಾಸಕಿ ರೂಪಾ ಶಶಿಧರ್, ನಾರಾಯಣಗೌಡ ಬಣದ ಕರವೇ ಕಾರ್ಯಕರ್ತರು, ಸ್ಥಳೀಯ ಜನಪ್ರತಿನಿಧಿಗಳು ಸೇರಿದಂತೆ ಕೆಲವು ನಕಲಿ ಕನ್ನಡ ಪರ ಸಂಘಟನೆ ಮುಖಂಡರು ಬೆಂಬಲ ನೀಡಿ ನಿಜವಾದ ಕನ್ನಡ ಪರ ಹೋರಾಟಗಾರರಿಗೆ ಅವಮಾನ ಮಾಡಿದ್ದಾರೆ. ಈ ಕಡೆ ವಿಕೋಟ, ರಾಜ್ಪೇಟ್ ರೋಡು, ಕುಪ್ಪಮ್ಮು, ತಮಿಳ್ನಾಡು ಎರಡೂ ಗಡಿ ಭಾಗನ, ಆಂಧ್ರ ಮತ್ತು ತಮಿಳ್ನಾಡು ಎರಡೂ ಗಡಿ ಭಾಗದಲ್ಲಿ ನನ್ನ ಕ್ಷೇತ್ರ ಇದೆ. ಅದೇ ಥರ ಕೆಜಿಎಫ್ ಕೂಡ ಬಹಳ ವರ್ಷಗಳಿಂದ ಬ್ರಿಟಿಷರ ಕಾಲದಿಂದ ಅದಕ್ಕೆ ಪೂರ್ವವಾಗಿ ಕೂಡ ಥರ ಇದೆ. ಯಾವುದೇ ಒಂದು ವಿಚಾರ ತಿಳ್ಕೊಳ್ಳದೆ ಇಲ್ಲಿನ ಸ್ಥಳೀಯವಾಗಿರುವಂಥವರ ಮುಖಂಡರ ಜೊತೆ ಚರ್ಚೆ ಮಾಡಿದೆ. ಸ್ಥಳೀಯವಾಗಿ ಯಾರೇನು ಇರ್ತಾರೆ, ಮುಖಂಡರು ಇರ್ತಾರೆ ಅಥವಾ ಜನಪ್ರತಿನಿಧಿಗಳಿರ್ತಾರೆ, ಅವರ ಗಮನಕ್ಕೆ ಯಾವುದೇ ವಿಚಾರ ಇರ್ತಾರೆ ಈ ರೀತಿ ಕುವೆಂಪು ಅವರ ಹೆಸರಿಗೆ ಅವಮಾನ ಮಾಡಿರೋದು ನಾನು ಕೂಡ ನನಗೂ ಕೂಡ ಮನಸ್ಸಿಗೆ ಬಹಳ ಕಷ್ಟ ಅನ್ನೋ ತಂದಿದೆ. ಜಾಗದಲ್ಲಿ ನನ್ನ ಕ್ಷೇತ್ರದಲ್ಲಿ ಎಲ್ಲ ಜನರ ಮಾನ ರಕ್ಷಣೆ ಮಾಡುವಂಥದ್ದು, ಗೌರವನ ಕಾಪಾಡುವಂಥದ್ದು ನನ್ನ ಜವಾಬ್ದಾರಿ ಆಗಿರುತ್ತೆ. ನಮಗೆ ಏನು ಇತಿಮಿತಿ ಇದೆ ಅದರಲ್ಲಿ ನಾವು ಕೆಲಸ ಮಾಡಿದ್ದೀನಿ, ಗೌರವವನ್ನು ಉಳಿಸ್ತೀನಿ. ಯಾವುದೇ ರೀತಿ ನನ್ನ ಕ್ಷೇತ್ರದಲ್ಲಿ ಆ ರೀತಿ ಅಪನಂಬಿಕೆಯನ್ನು ಸೃಷ್ಟಿ ಮಾಡುವಂಥವ್ರಿಗೆ ಯಾವತ್ತೂ ಕೂಡ ನಾನು ಪ್ರೋತ್ಸಾಹ ಕೊಡಲ್ಲ. ಸರ್ವ ಸಂಘಟನೆ, ಇಲ್ಲಿ ಸ್ಥಳೀಯ ಕನ್ನಡ ಸಂಘಟನೆಗಳು ಮತ್ತು ಹಿರಿಯರು ಎಲ್ಲ ಸೇರಿ ನಮಗೆ 2008ನಲ್ಲಿರೋ ಆದೇಶ ಮತ್ತು ಹೈಕೋರ್ಟ್ ಆದೇಶ ಇಲ್ಲ, ನಮಗೆ ಒಂದು ಪಿ ಒ ಇತ್ತು,
ಅದರ ಪ್ರಕಾರ ನಗರಸಭೆಯಲ್ಲಿ ಇವತ್ತು ಎಲ್ಲರೂ ಬೆಂಬಲದಿಂದ ಇವತ್ತು ಆ ತಮಿಳಿನಲ್ಲಿ ಹೆಸರನ್ನ ಬಂದು ಬರೆದಿದ್ದೀವಿ. ನಾವು ಡಾಕ್ಟರ್ ರಾಷ್ಟ್ರಕವಿ ಕುವೆಂಪು ಭಟ್ಟರ ನಿರ್ಧಾರದಲ್ಲಿ ಇವತ್ತು ನಾವು ತಮಿಳನ್ನು ಬರೆದಿದ್ದೀವಿ. ಇದು ಈ ಘಟನೆ ಇನ್ನೊಂದು ದಿವಸ ಯಾವುದು ನಡೀಬಾರ್ದು. ಯಾರಿಗಾದರೂ ನೋವಿದ್ರೆ ಅದೆಲ್ಲ ಮರೆತು ನಾವು ಕನ್ನಡಿಗರು, ನಾವು ಕನ್ನಡ ದೇಶದವರು, ಎಲ್ಲರೂ ಅಣ್ಣ ತಮ್ಮರ ಥರ ಇದ್ದೀವಿ. ಇದೇ ರೀತಿಯಲ್ಲಿ ನಮ್ಮ ಊರು ಶಾಂತಿಯುತವಾಗಿ ಇರಬೇಕಂತ ನನ್ನ ಕೋರಿಕೆ.